This is surprising. ಅಂತ ಸಂತೋಷದ ಸುದ್ದಿ ಇದ್ರೆ ಅವನು ನನ್ನ ಹತ್ರ ಫಸ್ಟ್ ಹೇಳ್ಕೊಳ್ತಾನೆ. ಯಾವಾಗ ತಾನೇ ನಿಮ್ಮ ಹತ್ರ ಇಂತ ವಿಷಯಗಳನ್ನೆಲ್ಲ ಶೇರ್ ಮಾಡ್ಕೊಂಡಿದ್ದಾನೆ ಹೇಳಿ. ಅದೇನೋ ನಿಜ ಬಾನು. ಆದ್ರೆ ಇತ್ತೀಚೆಗೆ ನೀನು ನನ್ನ ಗಮನಿಸಿದ್ಯಾ? ಬಿಜಿ ನನಗೆ ತುಂಬಾ ಹತ್ರ ಆಗ್ತಾ ಇದಾನೆ. ನನ್ನ ಹತ್ರ ಮನಸು ಬಿಚ್ಚಿ ಮಾತಾಡ್ತಾ ಇದಾನೆ ಅವನು. ಗೀತಾ ನನ್ನ ಮಗನ್ನ ನನಗೆ ವಾಪಸ್ ಕೊಡ್ತಾದಳೆ ಬಾನು. ಅದಕ್ಕೆ ಅದು ಏನು ಬೇಕಾದರೂ ಆಗಲಿ ಬಿಜಿ ಬದುಕಲ್ಲಿ ಗೀತಾ ಇರಲೇಬೇಕು ಬಾನು. ಗುಡ್ ನೈಟ್. ನಾನು ನಿರ್ಧಾರ ಮಾಡಿದ್ದಾಗಿದೆ ರೀ, ವಿಜಿ ಜೀವನದಲ್ಲಿ ಗೀತಾ ಇರಬಾರದು. ಅದಕ್ಕೋಸ್ಕರ ನಾನು ಯಾವ ಹಂತಕ್ಕೆ ಬೇಕಾದರೂ ಹೋಗ್ತೀನಿ. ಬೇಡ ಬಿಡಿ ಸರ್, ನಾನು ಈಗಲೇ ನಮ್ಮ ಅಪ್ಪಂಗೆ ಫೋನ್ ಮಾಡಿ ಸದಾಶಿವ್ ಸರ್ ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ವರದಿ ಒಪ್ಪಿಸ್ತೀನಿ. ಅಯ್ಯಯ್ಯೋ, ಹಾಗೆ ಮಾತ್ರ ಮಾಡಬೇಡ ಕಣಮ್ಮ. ಬೇಕಾದ್ರೆ ಪ್ರಿನ್ಸಿಪಲ್ ಹತ್ರ ನನ್ನ ಬಗ್ಗೆ ಕಂಪ್ಲೇಂಟ್. ನೀವೇ ತಿನ್ಸಿ ಸರ್. ಅಲ್ಲೋಡಲ್ಲಿ ಚಂದಮ್ಮ ಕಾಣ್ತಾ ಇದೆ. ಉಂಜು ಉಂಜು ಚುಚ್ಚು ಜು 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 ಜು. ಒಂದೇ ತುತ್ತು ಕಣ, ಇಲ್ಲಾಂದ್ರೆ ಇವಳು ಇವಳು ಅಪ್ಪನಿಗೆ ಹೇಳ್ಬಿಡ್ತಾರೆ. ಅಪ್ಪ ಬಾರು ಬಾ. ನಿಮ್ ಫ್ಲಾಶ್ ಬ್ಯಾಕ್ ಪ್ರಕಾರ ಗೀತಾ ಉರ್ಕೊಂಡು ಸ್ವಾತಿ ಹೊಡೆದು ವಿಜಿಗೆ ಊಟ ಮಾಡಿಸ್ಬೇಕಿತ್ತಲ್ವಾ? ಆದ್ರೆ ಇದೇನ್ ಸರ್? ಅದಕ್ಕೆ ನಿನಗೆ ಕೊಡ್ತೀನಿ ಬಾ. ಅವಳು ನೀರಲ್ಲಿ ಮುಳುಗ್ದಾಗ ನೀನು ಅವಳನ್ನ ಕಾಪಾಡ್ದೆ, ಅದಕ್ಕೆ ಅವಳು ಏನಂದ್ಲು? ನಾಟಕ ಅಂದ. ಆಗಿದೆ ವಿಜಿ, ಯಾರದು ಗಲಾಟೆ ಮಾಡ್ತಿರೋದು? ಇಲ್ಲೇ ಕೂತಿದ್ದೀನಿ, ಎಲ್ಲೂ ಹೋಗಿಲ್ಲ. ಏಯ್ ಪಿಳ್ಳೆಗಳ, ಏನದು ಗಲಾಟೆ? ಹುಡುಗರು ಹುಡುಗಿಯರ ಮಧ್ಯೆ ನಾನು
ಲಕ್ಷ್ಮಣ್ ರೇಖೆ ಇದ್ದಂಗೆ. ಕರ್ಕೊಂಡು ನಿಂತಿದ್ಯಾ, ಗೋ ಬ್ಯಾಕ್ ಅಂದ್ರೆ ದಬಾಕೋ ಹೋಗು ಅಂತ. ಹೋಗ. ಅಯ್ಯೋ ಓಡಿ ಬಿಡ್ರಿ, ಯಾರೋ ಅದು ಯಾರೋ. ಅಯ್ಯೋ ಬಿಡ್ರ ಬಿಡ್ರ. ಯಾರೋ ಪಾಪಿಗಳು ಗುಬ್ರೆ ಕೊಡಿ ಹೆಂಗ್ ಹೊಡೆದು ಬಿಟ್ರು ನೋಡಿ ಸರ್. ಯಾವ ಅಯ್ಯ ಪಾಪಕ್ಕೆ, ಅಯ್ಯ ಬೆನ್ನೆ ಬೇ ಬೇ ಬೇ. ಏನೋ ಮುಖ ನೋಡ. ಅಯ್ಯೋ ಸರ್, ನಾನು ಹೋಗಿ ಮಲ್ಕೊಂತೀನಿ ಸರ್. ಹೋಗಪ್ಪ ಬಿತ್ಕೋ. ಮನ್ಸಿನ ಒದ್ದಾಟ ನನಗ್ ಅರ್ಥ ಆಗುತ್ತೆ ವಿಜಿ. ನಿನ್ ಪ್ರೀತಿಸಿರೋ ಈ ಮನ್ಸಿಗೆ ನೀ ನನ್ನ ಎಷ್ಟು ಪ್ರೀತಿಸ್ತೀಯ ಅಂತ ಅರ್ಥ ಆಗುತ್ತೆ. ಆದ್ರೆ ಏನ್ ಮಾಡ್ಲಿ, ನಾವಿಬ್ರಿ ಸಮಾಜದ ಮಧ್ಯೆ ಬದುಕ್ಬೇಕಾದವ್ರು. ನಮ್ ಪ್ರೀತಿ ಬಗ್ಗೆ ಸಮಾಜ ಕೇವಲ ಮಾತಾಡೋದನ್ನ ಕೇಳೋಕ್ ಆಗಲ್ಲ. ಮೊದ್ಲಿಂದನೂ ಸ್ವಾಭಿಮಾನನ ನಾನು ಉಸಿರಾಗಿಸ್ಕೊಂಡು ಬಂದಿರೋ ನನ್ಗೆ ಅದಕ್ ಯಾರಾದ್ರೂ ಅವಮಾನ ಮಾಡಿದ್ರೆ ಸಹಿಸ್ಕೊಳಕ್ ಆಗಲ್ಲ. ಅದಕ್ಕೆ ನನ್ನ ಕ್ಷಮ್ಸು, ನಾವಿಬ್ರು ಒಂದಾಗೋಕೆ ಸಾಧ್ಯನೇ ಇಲ್ಲ ವಿಜಿ. ಇರೋ ಪ್ರೀತಿನ ಇಲ್ಲ ಅಂತ ಹೇಳ್ತಿರೋ ಪಾಪಿ ನಾನು. ನನ್ನನ್ನ ಕ್ಷಮಿಸು ವಿಜಿ. ಗೀತಾ, ನಿನ್ ಗಂಡನ ಬಗ್ಗೆ ಯೋಚನೆ ಮಾಡ್ತಿದ್ಯಾ?
ಯಾಕ್ರೆ ನನ್ ಗಂಡ ಗಂಡ ಅಂತ ನನ್ ಜೀವ ತಿಂತೀರಾ? ಸುಮ್ನೆ ಇರೇ ಶರಣ್ಯ, ಇದ್ದಿದ್ದಾಗ ಹೇಳಿದ್ರೆ ಅವಳಿಗೆ ಉರಿಯುತ್ತೆ ಅಂತ ಗೊತ್ತಿಲ್ವಾ ನಿನ್ಗೆ? ಇಲ್ದಿರೋದನ್ನ ಇರೋ ಹಾಗೆ ಹೇಳಿದ್ರೆ ನನಗ್ ಕೋಪ ಬರುತ್ತೆ. ಆರ್ಗ್ಯುಮೆಂಟ್ ಬೇಡ. ನಮ್ಮ ಹತ್ರ ನೀನು ವಿಜಯ್ ಬಗ್ಗೆ ಯೋಚಿಸ್ತಿಲ್ಲ ಅಂತ ಸುಳ್ಳು ಹೇಳಿದ್ರು, ಸತ್ಯ ಏನು ಅಂತ ನಿನ್ ಮನ್ಸಕ್ ಚೆನ್ನಾಗ್ ಗೊತ್ತು ಬಿಡು.